ಪೊಲೀಸ್ ಗೃಹ ಅಂತಕ್ಕಂಥ ಯೋಜನೆಯ ಅಡಿಯಲ್ಲಿ ಇವತ್ತು 12 ಕ್ವಾರ್ಟರ್ಸ್ಗಳನ್ನು ಉದ್ಘಾಟನೆ ಮಾಡಿದ್ದೇವೆ. ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಡೀ ರಾಜ್ಯದಲ್ಲಿ ಈಗಾಗಲೇ 46,000 ಗೃಹಗಳನ್ನು ನಿರ್ಮಾಣ ಮಾಡಿದ್ದೇವೆ. ಅಂದರೆ ಒಂದು 40% ಆಗಿದೆ. ನಾವು ಅದನ್ನು 100% ಸಿಬ್ಬಂದಿಗಳಿಗೆ ಕಟ್ಟಿಕೊಡಬೇಕು ಅಂಥೇಳಿ ನಾವು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಪೊಲೀಸ್ ಗೃಹ 20-25 ಮುಂದುವರಿಯುತ್ತೆ. ಅದರ ಭಾಗವಾಗಿ ಇದನ್ನು ಮಾಡಿದ್ದೇವೆ, ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ನನಗನ್ಸುತ್ತೆ ಸಿಬ್ಬಂದಿಗಳಿಗೆ ಕೆಲಸ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತೇಜನ ಸಿಗ್ತದೆ ಅಂತ ಹೇಳಿ ಭಾವಿಸ್ತೇನೆ. ಸರ್, ಎಲ್ಲಾ ಇಲಾಖೆಯಲ್ಲೂ ಅಂತರ್ ಜಿಲ್ಲಾ ವರ್ಗಾವಣೆ ಇದೆ, ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತರ್ ಜಿಲ್ಲಾ ವರ್ಗಾವಣೆ ಯಾಕೆ ಸ್ಟಾರ್ಟ್ ಆಗಿದೆ? ನಾವು ಬೇರೆ ಬೇರೆ ಕಾರಣಕ್ಕೆ ಅದನ್ನ ನಾವು ಮಾಡ್ಕೊಂಡಿದ್ದೇವೆ. ಯಾಕಂದ್ರೆ ಆಪ್ ಅನ್ನು ವ್ಯವಸ್ಥೆ ಲಾಸ್ಟ್ 10 ತಿಂಗಳ ಹಿಂದೆ ಆಪ್ ವ್ಯವಸ್ಥೆ ಮಾಡ್ಕೊಂಡಿದ್ದರು. ಆಪ್ ವ್ಯವಸ್ಥೆ ಆದ ನಂತರ ಅದಕ್ಕೆ ಅಪ್ಲಿಕೇಶನ್. ಬೇರೆ ಬೇರೆ ಇಲಾಖೆಗೂ ನಮ್ಮ ಇಲಾಖೆಗೂ ವ್ಯತ್ಯಾಸ ಏನಂದ್ರೆ, ಯಾವುದೋ ಒಂದು ಕೇಸ್ ನಡೆಸ್ತಾ ಇರ್ತಾರೆ, ಅವರನ್ನು ತಕ್ಷಣ ನಾವು ವರ್ಗಾವಣೆ ಮಾಡ್ತು ಅಂತ ಹೇಳಿದರೆ ಆ ಕೇಸಿನ ಮಿತಿಗಳು ಬದಲಾಗ್ಬಿಡ್ತವೆ. ಅದಕ್ಕೋಸ್ಕರ ನಾವು ನಮ್ಮ ಇಲಾಖೆಯಲ್ಲಿ ನಾವು ಇಂಟರ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಫರ್ಸನ್ನು ಭಾಳ ಸೆಲೆಕ್ಟಿವ್ ಆಗಿ ಮಾಡ್ತೇವೆ. ಗಂಡ ಹೆಂಡತಿ ಪ್ರಕರಣ ಇರ್ಬೋದು ಅಥವಾ ಬೇರೆ ಬೇರೆ ಹೆಲ್ತ್ ಪ್ರಕರಣ ಇರ್ಬೋದು, ಬೇರೆ ಬೇರೆ ಕಾರಣಕ್ಕೆ ಮಾಡ್ತೇವೆ. ಜನರಲ್ ಆಗಿ ಬೇರೆ ಡಿಸ್ಟ್ರಿಕ್ಟ್ ಬೇರೆ ಇಲಾಖೆಗಳಲ್ಲಿ ಮಾಡಿದಾಗ ನಮ್ಮ ಇಲಾಖೆಯಲ್ಲಿ ಮಾಡೋದಿಲ್ಲ. ಈ ಆಪ್ ವ್ಯವಸ್ಥೆ ಇದನ್ನ ಅದನ್ನೇ ನಾನು ಹೇಳಿದ್ನಲ್ಲ ಸರ್, ನಿಮ್ಮ ಇಲಾಖೆಯಲ್ಲಿ ಭಟ್ಕಳ ಒಂದು ಸೂಕ್ಷ್ಮ ಪ್ರದೇಶ ಅಂತ ಹೇಳ್ತೀರಿ, ಯಾರು ಹೇಳಿದ್ರು? ಅಲ್ಲ, ಯಾರು ಹೇಳಿದ್ರು? ನಾನು ಹೇಳಲೇ ಇಲ್ಲ. ಏನು ಇಲ್ಲ, ಸರಿಯಾಗಿ ಮಾಡೋಣ. ಆಮೇಲೆ ಭಟ್ಕಳದಲ್ಲಿ ಸಿಸಿಟಿವಿಗಳು ಯಾವುದು ಕಾರ್ಯನಿರ್ವಹಣೆ ಅದೆಲ್ಲ ಮಾಡೋಣ. ಈಗ ಒಂದು ಟ್ರಾಫಿಕ್ ಹೊಸದಾಗಿ 12 ವರ್ಷದಿಂದ ಪ್ರಪೋಸಲ್ ಓದೋದು, ಹೊಸದಾಗಿ ಆಧುನಿಕತೆಯನ್ನ ಇಡೀ ಪೊಲೀಸ್ ಇಲಾಖೆ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ. 1,000+ ಸಿಸಿಟಿವಿ ಕ್ಯಾಮ್ರಾಗಳು ಮತ್ತು ಅದಕ್ಕೆ ಬೇಕಾದಂತ ಟೆಕ್ನಾಲಜಿ ಇದೆಲ್ಲವನ್ನು ಉಪಯೋಗಿಸೋದಕ್ಕೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೂ ಕೂಡ, ಅದೆಲ್ಲೇ ಎಲ್ಲೇ ಇರಲಿ, ಇಂಟೀರಿಯರ್ನಲ್ಲಿದ್ದರೂ ಕೂಡ ಆ ಸ್ಟೇಷನ್ನಿನ ಲಿಂಕು ನಮ್ಮ ಮೇನ್ ಹೆಡ್ ಕ್ವಾರ್ಟರ್ಸಿಗೆ ಕನೆಕ್ಟ್ ಮಾಡ್ಕೊಳ್ತೀವಿ. ಆ ಸ್ಟೇಷನ್ನಲ್ಲಿ ಏನು ನಡೀತಾ ಇದೆ ಅನ್ನೋದು ನಮ್ಮಲ್ಲಿ ಕಂಟ್ರೋಲ್ ರೂಮಿಂದ, ಕಂಟ್ರೋಲ್ ಸೆಂಟರಿಂದ, ಹೆಡ್ ಕ್ವಾರ್ಟರ್ಸ್ ಕಂಟ್ರೋಲ್ ಸೆಂಟರಿಂದ ಮಾನಿಟರ್ ಮಾಡ್ತೇವೆ. ಅಷ್ಟರ ಮಟ್ಟಿಗೆ ನಾವು ಟೆಕ್ನಾಲಜಿಗೆ ಉಪಯೋಗಕ್ಕೆ ಹೋಗಿದ್ದೇವೆ. ಎಲ್ಲ ಬದಲಾವಣೆಗಳನ್ನು ಕೂಡ ಹಂತ ಹಂತವಾಗಿ ಮಾಡ್ಕೊಂಡು ಅವ್ರು ಹೇಳ್ಬಿಟ್ರೆ ಏನಾಯ್ತು ಅಲ್ಲಪ್ಪ, ಅವ್ರು ಹೇಳಿದ್ರೆ ಏನಾಯ್ತು? ವೀರಶೈವ ಸಮಾವೇಶದಲ್ಲಿ ಜಾತಿ ಅದನ್ನ ಹತ್ತಿಕ್ಕೋದಕ್ಕೆ ನಾವು ಈಗಾಗಲೇ ಅದಕ್ಕೆ ಸ್ಪೆಷಲ್ ಸ್ಕ್ವಾಡ್ ಅನ್ನ ಮಂಗಳೂರಲ್ಲಿ ಮಾಡಿದ್ದೇವೆ. ಅಗತ್ಯ ಬಿದ್ರೆ ಇಲ್ಲೂ ಮಾಡ್ತೇವೆ. ಆದ್ರೆ ನಮ್ಮ ಜಿಲ್ಲಾ ಪೊಲೀಸ್ನವರು ಸಮರ್ಥರಿದ್ದಾರೆ, ಅದನ್ನೆಲ್ಲ ನಿಭಾಯಿಸ್ತಾರೆ. ಅದಕ್ಕೆ ಸೂಕ್ಷ್ಮವಾದಂತ ವಿಚಾರಗಳನ್ನ ನಾವು ಅವರಿಗೆ ಹೇಳಿದ್ದೇವೆ, ಅದಕ್ಕೆ ಎಲ್ಲ ಸಹಕಾರ ಕೊಡ್ತೇವೆ.